ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ರಮ್ಯಾ ಕುಕಿಂಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನಗಿವತ್ತು ಫ್ರೆಶ್ ಆಗಿರುವ ಬೆರಕೆ ಮೀನು ಸಿಕ್ಕಿದೆ ನೋಡಿ. ಈಗ ತಾನೇ ಹಿಡಿದು ತಂದ ಮೀನಿದು. ಇದರಿಂದ ಒಂದು ಸೂಪರ್ ಆಗಿರುವ ಸಾರ್ ಮಾಡುವ. ಹಾಗೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ, ಈಗ ರೆಸಿಪಿ ಸ್ಟಾರ್ಟ್ ಮಾಡುವ. ಈಗ ಮೀನನ್ನು ಕಟ್ ಮಾಡುವ. ಒಳ್ಳೆ ಜಾಡ್ತದೆ ಆಯ್ತಾ ಮೀನು, ಒಳ್ಳೆ ಫ್ರೆಶ್ ಉಂಟು. ಹಾಗೆ ಬೆರಕೆ ಮೀನಲ್ಲಿ ಒಂದೆರಡು ಬಂಗುಡೆ ಕೂಡ ಇತ್ತು ನೋಡಿ. ಬಂಗುಡೆ ಕೂಡ ಒಳ್ಳೆ ಫ್ರೆಶ್ ಉಂಟು ನೋಡಿ, ಅಂತ ಹೇಗೆ ಹಸಿರು ಸೀರಾಗಿದೆ. ನಾವು ಬೆಳಿಗ್ಗೆ ಬೀಚಿಗೆ ಹೋಗಿದ್ವಿ, ಹಾಗೆ ಅಲ್ಲಿಂದ ತಂದ ಮೀನಿದು. ಮೀನಿಗಿಂತಲೂ ಬೀಚಿಗೆ ಹೋದದ್ದು ನಾವು. ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬೋಟಿದ ಮೀನು ಬರ್ತದೆ, ಹಾಗೆ ಅದು ಐಸ್ ಇಲ್ಲದ ಮೀನು, ಹಾಗಾಗಿ ತುಂಬ ಟೇಸ್ಟ್. ಐಸ್ ಹಾಕಿದ ಮೀನಿಗಿಂತ ಐಸ್ ಹಾಕದ ಮೀನು ಮಾಡಬೇಕು ಸಾರೆಲ್ಲ, ತುಂಬ ರುಚಿಯಾಗಿರ್ತದೆ ನೋಡಿ. ಇದು ನನಗೆ ಕಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ, ಜಾರ್ತದೆ ಕೈಯಿಂದ, ಅಷ್ಟೊಂದು ಫ್ರೆಶ್ ಆಗಿದೆ ಇದು. ಇಲ್ಲಿ ಬೆರಕೆ ಮೀನಿನ ಸಾರು ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಮಸಾಲವನ್ನು ಹುರಿದುಕೊಳ್ಳುವ. ಇದಕ್ಕೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. 3 ಟೇಬಲ್ ಸ್ಪೂನ್ ಕೊತ್ತಂಬರಿ, 1.5 ಟೇಬಲ್ ಸ್ಪೂನು ಜೀರಿಗೆ, 1/4 ಟೀಸ್ಪೂನು ಮೆಂತ್ಯೆ, 1/4 ಟೀಸ್ಪೂನು ಅಜ್ವೈನ ಓಂಕಾಳು, ಹಾಗೆ ಇಲ್ಲಿ 1/4 ಟೀಸ್ಪೂನು ಸಾಸಿವೆ, 1/4 ಟೀಸ್ಪೂನು ಪೆಪ್ಪರ್. ಮೀಡಿಯಂ ಫ್ಲೇಮಲ್ಲಿಟ್ಟು ಒಳ್ಳೆ ಪರಿಮಳ ಬರುವವರೆಗೆ ಇದನ್ನು ಹುರಿದುಕೊಳ್ಳುವ. ಇಲ್ಲಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತೆಗಿತಿದ್ದೇನೆ. ಅದೇ ಕಡಾಯಿಗೆ ಮತ್ತೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ 1/12 ಉದ್ದ ಮೆಣಸನ್ನು ಹಾಕ್ತಿದ್ದೇನೆ. ಇದನ್ನು ಕೂಡ ಹಾಗೆ ಚೆನ್ನಾಗಿ ಹುರಿದುಕೊಳ್ಳುವ. ಮೆಣಸು ಚೆನ್ನಾಗಿ ಫ್ರೈ ಆಗಿದೆ, ಈಗ ಇದನ್ನು ತೆಗಿತಿದ್ದೇನೆ. ಇಲ್ಲಿ ಮಸಾಲ ಕಡಿಲಿಕ್ಕೆ 1/2 ಈರುಳ್ಳಿ, ಹಾಗೆ 1/8 ಸಳು ಬೆಳ್ಳುಳ್ಳಿ, 1 ಲಿಂಬೆಹಣ್ಣಿನ ಸೈಜಿನಷ್ಟು ಹುಳಿ, ಹಾಗೆ 1/2 ಗಡಿ ತೆಂಗಿನಕಾಯಿ ತುರಿ, 1/4 ಟೀಸ್ಪೂನು ಅರಶಿನ. ಇದನ್ನು ಸ್ವಲ್ಪ ನೀರು ಹಾಕಿ ಫೈನಾಗಿ ಗ್ರೈಂಡ್ ಮಾಡಿ ತರ್ತೇನೆ ನಾನೀಗ. ಇಲ್ಲಿ ನಾನು ಮಣ್ಣಿನ ಪಾತ್ರೆಗೆ 1/3 ಟೇಬಲ್ ಸ್ಪೂನಿನಷ್ಟು ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಇಲ್ಲಿ ನಾನು 1 ಟೊಮೆಟೊ, ಹಾಗೆ 1 ಈರುಳ್ಳಿ, 1/2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ. ಇದೆಲ್ಲವನ್ನು ನಾನೀಗ ಎಣ್ಣೆಗೆ ಹಾಕ್ತಿದ್ದೇನೆ. ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ಈರುಳ್ಳಿ ಫ್ರೈ ಆಗ್ತಾ ಬರುವಾಗ 1 ಟೊಮೆಟೊವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ಹಾಕ್ತಿದ್ದೇನೆ. ಈ ಮಸಾಲವನ್ನು ಈ ಒಗ್ಗರಣೆ ಜೊತೆ 1-2 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಮೀಡಿಯಂ ಥಿಕ್ನೆಸ್ಸಲ್ಲಿ ಇಟ್ಟರಾಯ್ತು ಇದನ್ನು. ಜಾಸ್ತಿ ದಪ್ಪನೂ ಬೇಡ, ಹಾಗೆ ತೆಳುನೂ ಬೇಡ. ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ನಾನು. ಈಗ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೇನೆ. ಈ ಮಸಾಲ ಚೆನ್ನಾಗಿ ಕುದಿಲಿ, ಆಮೇಲೆ ನಾವು ಇದಕ್ಕೆ ಮೀನು ಹಾಕುವ. ನೋಡಿಲ್ಲಿ ಮಸಾಲ ಚೆನ್ನಾಗಿ ಕುದಿ ಬಂದಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ರೀತಿಯಾಗಿ. ಮೀನನ್ನೆಲ್ಲ ಕಟ್ ಮಾಡಿ ಹಾಗೆ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೇವೆ ನೋಡಿ. 1 ಜಂಜಿ ಕಾಲು ಕೂಡ ಉಂಟು, ಇದು ಯಾರಿಗೆ ಸಿಗ್ತದೆ ಅಂತ ನೋಡಬೇಕು. ಈಗ ಒಂದೊಂದೇ ಮೀನನ್ನು ಕುದಿಯುವ ಮಸಾಲಕ್ಕೆ ಹಾಕುವ.
ಉಪ್ಪೆಲ್ಲ ಚೆಕ್ ಮಾಡಿಕೊಳ್ಳಿ ಮೀನು ಹಾಕೋದಕ್ಕಿಂತ ಮುಂಚೆ. ಆಮೇಲೆ ಮೀನು ಹಾಕಿದ್ರಾಯ್ತು. ಚೆನ್ನಾಗಿ ಒಂದು ಕುದಿ ಬಂದರೆ ನಮ್ಮ ರುಚಿಯಾಗಿರುವ ಬೆರಕೆ ಮೀನಿನ ಸಾರು ರೆಡಿಯಾಗ್ತದೆ. ಹೀಗೆ ಒಮ್ಮೆ ಒಂದೊಳ್ಳೆ ಹೀಗೆ ಮಿಕ್ಸ್ ಮಾಡಿ ಮತ್ತೆ ಕುದಿಲಿಕ್ಕೆ ಇಟ್ಟರಾಯ್ತು. ಚೆನ್ನಾಗಿ ಕುದಿಲಿ ಇದು, ನೋಡಿಲಿ ಚೆನ್ನಾಗಿ ಕುದಿ ಬರ್ತಾ ಉಂಟು. ನಮ್ಮ ರುಚಿಯಾಗಿರುವ ಬೆರಕೆ ಮೀನಿನ ಸಾರು ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿರ್ತದೆ ಇದು. ನನಗೆ ಇದನ್ನು ಸರ್ವ್ ಮಾಡ್ತೇನೆ. ನಾನೀಗ ಸರ್ವ್ ಮಾಡ್ತಿದ್ದೇನೆ ನೋಡಿ. ಈ ಬಿಸಿ ಬಿಸಿ ಬಾಯ್ಲ್ಡ್ ರೈಸಿನ ಜೊತೆಗಂತೂ ಸೂಪರ್ ಕಾಂಬಿನೇಷನ್. ಹಾಗೆ ಸ್ವಲ್ಪ ಎಟ್ಟಿ ಹುಡಿ ಚಟ್ನಿಯನ್ನು ಕೂಡ ತಗೊಂಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಈ ಎಟ್ಟಿ ಹುಡಿ ಚಟ್ನಿ, ಹಾಗೆ ಬೆರಕೆ ಮೀನಿನ ಸಾರು. ಈ ಬಿಸಿ ಬಿಸಿ ಬಾಯ್ಲ್ಡ್ ರೈಸಿನ ಜೊತೆ ಕಲಸಿಕೊಂಡು ಊಟ ಮಾಡ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಒಂದು ಪೀಸ್ ಮೀನನ್ನು ಕೂಡ ತಗೊಳ್ಳುವ. ನೋಡಿ ಮೀನು ಎಷ್ಟು ಚೆನ್ನಾಗಿ ಬೆಂದಿದೆ. ನಾನೀಗ ಟೇಸ್ಟ್ ನೋಡಿ ಹೇಳ್ತೇನೆ. ಅದರ ಜೊತೆಗೆ ಸ್ವಲ್ಪ ಸಿಗಡಿ ಚಟ್ನಿಯನ್ನು ಕೂಡ ತಗೊಳ್ತೇನೆ. ಊಟ ಮಾಡುವ. ಈ ಸಾರು ಉಂಟಲ್ಲ ತುಂಬಾ ಟೇಸ್ಟ್ ಆಗಿದೆ, ಯಾಕಂದ್ರೆ ಎಲ್ಲ ಬೆರಕೆ ಮೀನು ಮಿಕ್ಸ್ ಇದೆ ಅಲ್ಲ ಇದರಲ್ಲಿ. ಹಾಗೆ ಮೀನು ಕೂಡ ತುಂಬಾ ಫ್ರೆಶ್ ಆಗಿದೆ ಅಲ್ವಾ, ಹಾಗಾಗಿ ತುಂಬಾ ಟೇಸ್ಟ್ ಆಗಿದೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ರೆಸಿಪಿಯ ಜೊತೆ ಅಲ್ಲಿವರೆಗೆ ಬಾಯ್ ಬಾಯ್.